ವಿಚಾರಿಸುವಂತನು ನೀನು ದಾರಲೆ ಸೇವಕ ದ್ವಾರಪಾಲಿಕ. ನಮ್ಮ ಎದುರೇನೆಂದರೆ ಹೊಬ್ಬಳಿವಾದ ಹೊಬ್ಬಾಡಿದಳು, ಕಣಮೋಸದಲ್ಲಿ ಕಣ್ಣು ಹೊಡೆದಳು, ಯಾಕಲ್ಲಿ ಯಾಕಂದಳು, ಬ್ಯಾಸಿಗಲ್ಲಿ ಬಾಂತ ಹೇಳಿದಳು, ಹಸ್ತಾಪುರದಲ್ಲಿ ಹಾಸಿಗೆ ಹೊನ್ನೂರದಲ್ಲಿ ಬಂದು ಮಲ್ಕೊಂಡ ಎಚ್ಚರಿಕೆ ಆಯ್ತು. ಅಂತ ಸೋಲಿಗತ್ತಿಗೆ ಹೊಟ್ಟೆ ಬಂದಿತ್ತು. ತೊಳೆದು ಬಳದು ಬರುವ ಸ್ವಚ್ಛ ಸಾರತಿ ಸಾರತಿ ಅಂದವರು ಸಾರಥಿ ರಾಜೇಂದ್ರ ಭೂಪತಿ. ನಾನು ದಾರ್ ಅಂದ್ರೆ ಈ ಪೃಥ್ವಿಯಲ್ಲಿ ಇರುವಂತ ಶ್ರೇಷ್ಠ ರಾಜರಿಗೆಲ್ಲ ಧನುವಿದ್ಯವನ್ನು ಕಲಿಸಿ ಅವರಿಂದ ಕೀರ್ತಿಯ ಪಡೆದು ಅನೇಕ ವಿದ್ಯೆ ಪಾರಂಗತನಾಗಿ ಸರ್ವಶಾಸ್ತ್ರ ಬಲ್ಲವನಾಗಿ ಪೃಥ್ವಿಯಲ್ಲಿ ಪ್ರಖ್ಯಾತನಾದ ದುರ್ಯೋಧನ ಮಹಾರಾಜರಿಗೆ ಪ್ರೀತಿಯ ಗುರುಗಳಾದ ದ್ರೋಣಾಚಾರ್ಯ ಎಂದು ಜಯ ಬಿರುಸು ಹೊರಿಸುವಂತನಾಗ ಪುತ್ರ ರಾಜರಿಗೆ ಮಿತ್ರ ಮಂದಿಗೆ ಅತ್ಯಾಂತವಾಯ್ತು. ನಿಮ್ಮ ರಾಜ ಮಂದಿರ ಬಿಟ್ಟು ಕುಂತಿರುವ ಸಭಾ ಮಂಟಪಕ್ಕೆ ಬಂದು ಕಾಣಿ ಬುದ್ಧಿ ಎಲೆ ಸಾರಥಿ ರಾಜೇಂದ್ರ ಭೂಪತಿ. ಆ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಕುಳಿತಿರೋ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇನಂದ್ರೆ ಆ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಿ ಮುಗಿಸಿ ಬಂದಿರು ಎಂಬ ಆ ವಾರ್ತೆಯನ್ನು ಕೇಳಿ ಅವ್ರ ಸಂಕಲ್ಪ ಏನಿರೋ ಒಂದು ಕೇಳೋದಕ್ಕೆ ಬರೋಣ ಇತ್ತು ಸಾರಥಿ ಸಾರಣ ಕೀರ್ತಿ ಬಂದ್ರೆ ಬಹಳ ಸಹಜವಾಯ್ತು. ಅಲ್ಲೇ
ಮಾಡ್ಕೊಂಡು